ಅಚ್ಚೆ ಹೆಸರು ಎಂದು ಕರೆಯಲ್ಪಡುವ ಹೆಸರು ಕಾಳು ಚಿಕ್ಕದಾದ ಗಾತ್ರದ ಹಸಿರು ಬಣ್ಣದಲ್ಲಿ ಇರುತ್ತದೆ ನೋಡಲು ಇದು ಚಿಕ್ಕ ಕಾಳಾಗಿದ್ದರೂ ಇದರಲ್ಲಿ ಸಾಕಷ್ಟು ಅದ್ಭುತ ಆರೋಗ್ಯ ಗುಣಗಳಿವೆ ಆಹಾರದ ಜೊತೆಗೆ ಹೆಸರು ಕಾಳು ಸೇವನೆ ಮಾಡುವುದರಿಂದ ಆರೋಗ್ಯ ಸಮಸ್ಯೆ ಇದ್ರೂ ಗುಣಮುಖವಾಗುತ್ತದೆ ಹೆಸರು ಕಾಳು ಸಮತೋಲಿತ ಆಹಾರದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಈ ಹೆಸರು ಕಾಳುಗಳು ತೂಕ ಇಳಿಕೆಗೆ ಮಾತ್ರವಲ್ಲದೆ ಹಲವು ಪ್ರಯೋಜನಗಳನ್ನು ಹೊಂದಿವೆ ಹಾಗಾದ್ರೆ ಹೆಸರು ಕಾಳನ್ನ ತಿನ್ನೋದ್ರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಯಾವುವು ಎಂದು ನೋಡೋಣ ಬನ್ನಿ ಸಾಮಾನ್ಯವಾಗಿ ಅಡುಗೆ ಮಾಡಲು ವಿವಿಧ ರೀತಿಯ ಬೇಳೆಕಾಳುಗಳು ಮತ್ತು ಧಾನ್ಯಗಳನ್ನು ಬಳಸಲಾಗುತ್ತದೆ ನಾವು ಸೇವಿಸುವ ಆಹಾರದಲ್ಲಿ ಬೇಳೆಕಾಳುಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಅದರಲ್ಲೂ ಹೆಸರುಕಾಳು ಸೇವನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಹೆಚ್ಚಾಗಿ ಆಹಾರದಲ್ಲಿ ಬಳಸುವುದರಿಂದ ಆರೋಗ್ಯದಲ್ಲಿ ಸಾಕಷ್ಟು ಉತ್ತಮ ಬದಲಾವಣೆಗಳನ್ನು ನೀವು ಕಾಣಬಹುದು ಹೆಸರುಕಾಳು ಪ್ರೋಟೀನ್ ಫೈಬರ್ ಫೋಲೇಟ್ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಕಬ್ಬಿಣ ಮತ್ತು ವಿಟಮಿನ್ ಸಿ ಯಲ್ಲಿ ಸಮೃದ್ಧವಾಗಿರುವ ಸೂಪರ್ ಫುಡ್ ಆಗಿದೆ ಈ ಎಲ್ಲಾ ಪೋಷಕಾಂಶಗಳು ಜಯಪಚಿಯ ಜೀರ್ಣಕ್ರಿಯೆ ಮತ್ತು ಸ್ನಾಯುವಿನ ಕಾರ್ಯವನ್ನು ಸುಧಾರಿಸುತ್ತದೆ ಹೆಸರು ಕಾಳಿನಲ್ಲಿ ನಾರಿನಾಂಶ ಹೇರಳವಾಗಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಸಾಕಷ್ಟು ದೈನಂದಿನ ಫೈಬರ್ ಸೇವನೆಯು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮಲಪದ್ದತಿಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ತೂಕ ಇಳಿಕೆಗೆ ಇದು ಸಹಕಾರಿಯಾಗಿದೆ ಈ ಕಾಳಿನಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಕಬ್ಬಿಣವು ದೇಹಕ್ಕೆ ಲಭ್ಯವಿದೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮಲಬದ್ಧತೆ ಸಮಸ್ಯೆಯ ಜೊತೆಗೆ ಕಡಿಮೆ ಕ್ಯಾಲೋರಿಗಳಿಂದ ತೂಕವನ್ನ ಕೂಡ ಕಡಿಮೆ ಮಾಡಬಹುದು ಹೆಸರುಕಾಳು ಬಿಪಿಯನ್ನ ಕೂಡ ನಿಯಂತ್ರಣದಲ್ಲಿಡುತ್ತದೆ ಚರ್ಮದ ಸಮಸ್ಯೆ ಬೆವರುವಿಕೆಯಿಂದ ಬಳಲುತ್ತಿರುವವರು ತಮ್ಮ ಆಹಾರದ ಭಾಗವಾಗಿ ಹೆಸರುಕಾಳನ್ನು ಸೇವಿಸಬೇಕು ಹೆಸರುಕಾಳು ದೇಹದಲ್ಲಿನ ಶಾಖವನ್ನ ಕಡಿಮೆ ಮಾಡುವ ಗುಣವನ್ನ ಹೊಂದಿದೆ ಅಷ್ಟೇ ಅಲ್ಲದೆ ಈ ಹೆಸರುಕಾಳು ಹೃದಯದ ಆರೋಗ್ಯವನ್ನ ಕೂಡ ಸುಧಾರಿಸುವುದರ ಜೊತೆಗೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ಗಳು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳು ಮಧುಮೇಹವನ್ನು ಕಡಿಮೆ ಮಾಡುವ ಅತ್ಯುತ್ತಮ ಆಹಾರವಾಗಿದ್ದು ಹೆಸರುಕಾಳು ದೇಹದಲ್ಲಿ ನಿಧಾನವಾಗಿ ಜೀರ್ಣವಾಗುತ್ತದೆ ಇದರಿಂದ ರಕ್ತದಲ್ಲಿನ ಗ್ಲುಕೋಸ್ ತ್ವರಿತವಾಗಿ ಬರುವುದಿಲ್ಲ ಇದರಿಂದ ಸಕ್ಕರೆಯ ಮಟ್ಟವು ಇದ್ದಕ್ಕಿದ್ದಂತೆ ಏರಿಕೆಯಾಗುವುದಿಲ್ಲ